ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ, ರೇಖಾ ಅಡುಗೆಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸಿಂಪಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ 65 ಮಾಡ್ತಾ ಇದ್ದೀನಿ. ಚಿಕನ್ಗೆ ಇಷ್ಟಪಡೋರು ಈ ಥರ ಡಿಫ್ರೆಂಟಾಗಿ ಚಿಕನ್ 65 ಅಂತೂ ಮಾಡಿಕೊಟ್ಬಿಟ್ರೆ ಒಂದೊಂದು ಪ್ಲೇಟ್ ತಿಂತಾರೆ, ಅದ್ರ ಮಜಾನೇ ಬೇರೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು 300 ಗ್ರಾಮ್ ಆಗೋಷ್ಟು ಚಿಕನ್ನ ಬೋನ್ಲೆಸ್ ಚಿಕನ್ ಮಾಡಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 2-3 ಸಾರಿ ವಾಶ್ ಮಾಡ್ಕೊಳ್ಳಿ. 1 ಟೇಬಲ್ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರು, 1 ಟೇಬಲ್ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು, ಮತ್ತು 1-2 ಟೇಬಲ್ಸ್ಪೂನ್ ಮೊಸರು ತಗೊಂಡಿದ್ದೀನಿ, 1 ಎಗ್ ವೈಟ್ ತಗೊಂಡಿದ್ದೀನಿ, ಮತ್ತು 1/2 ನಿಂಬೆಹಣ್ಣ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗರಂ ಮಸಾಲ 1/4 ಟೀಸ್ಪೂನು, ಧನಿಯಾ ಪೌಡರ್ 1/4 ಟೀಸ್ಪೂನು, 1/4 ಟೀಸ್ಪೂನ್ ಅರಿಶಿನ, 1/2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಈ ಚಿಕನ್ನ ಫ್ರೈ ಮಾಡೋದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ಚಿಂಗ್ಸ್ ರೆಡ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ, ನೀವು ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ. ಸುಮಾರು 1/2 ಟೇಬಲ್ಸ್ಪೂನ್ ತಗೊತೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಆರೆಂಜ್ ಫುಡ್ ಕಲರ್ ತಗೊಂಡಿದ್ದೀನಿ, ಕೊತ್ತಂಬರಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1/10 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, ಕರ್ಬೇವು ಎಲೆ 10-12 ಎಲೆ ತಗೊಳ್ಳಿ, ಹಸಿರು ಮೆಣಸಿನ್ಕಾಯಿ 4-5 ಈ ಥರ 2 ಭಾಗ ಮಾಡಿಟ್ಕೊಳ್ಳಿ, ಮತ್ತು ಎಣ್ಣೆ 4-5 ಟೇಬಲ್ಸ್ಪೂನ್. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಬೌಲ್ಗೆ ನಾನು ಈಗ ಎಗ್ ವೈಟ್ ಹಾಕ್ತಾ ಇದ್ದೀನಿ. ನೀವೇನಾದರೂ 1/4 ಕೆಜಿ 3/4 ಕೆಜಿ ಮಾಡೋದಾದರೆ ಒಂದು ಮೊಟ್ಟೆ ಫುಲ್ ಉಪಯೋಗಿಸಿ. ನಾನು 1/2 ಮೊಟ್ಟೆ ಬೇಕಾಗುತ್ತೆ ಅಂದ್ಬಿಟ್ಟು ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅರಶಿನ ಪುಡಿ ಇದೆಲ್ಲ ಹಾಕೋಬೇಕಾಗುತ್ತೆ. ಇದ್ರ ಜೊತೆಗೆ ಹಾಗೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಿಂಬೆ ರಸನೂ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬೇಗನೆ ಬೇಯಕ್ಕೆ ಈಸಿ ಆಗುತ್ತೆ. ಈಗ ಉಪ್ಪು ಕೂಡ ಹಾಕ್ತಾ ಇದ್ದೀನಿ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಸೊ ಉಪ್ಪು ಜಾಸ್ತಿ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮನೇಲಿ ಮಾಡಿರೋದಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಇದಕ್ಕೆ 1 ಟೇಬಲ್ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರು. ಅಕಸ್ಮಾತ್ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಅದೇ ನಮಗೆ ಬೇಕಾಗಿರುವಂಥ ಒರಿಜಿನಲ್ ಚಿಕನ್ 65 ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ 2 ಹಾಕಬೇಕು. ಮತ್ತು ಮೊಸರು ಹಾಕ್ತಾ ಇದ್ದೀನಿ, ಮೊಸರು ಹಾಕಿದ್ರೂ ಸಾಫ್ಟಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮಿನಿಮಮ್ 1-2-3 ಅವರ್ ಬಿಡಬೇಕಾಗುತ್ತೆ. ಸೊ ನೀವು ಮಧ್ಯಾಹ್ನ ಮಾಡೋದಾದರೆ ಬೆಳಗ್ಗೆ ಕಳಿಸಿಡಿ, ಬೆಳಗ್ಗೆ ರಾತ್ರಿ ಮಾಡೋದಾದರೆ ಮಧ್ಯಾಹ್ನ ಕಳಿಸಿಡಿ. ಇವಾಗ ನಾನು ಇದನ್ನು 1 ಅವರ್ಗೆ ಬಿಡ್ತೀನಿ. ಸೊ 1 ಅವರ್ ನೆನೆದಿದ್ದಾಗಿದೆ. ಈಗ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಕಾದಿದೆ. ಈಗ ಇದನ್ನು ಚಿಕನ್ನ ನಾನು 1 ಪೀಸ್ ಹಾಕ್ಕೊಂಡು ಕಬಾಬ್ ಥರನೇ ಫ್ರೈ ಮಾಡಿ ಎತ್ಕೊತೀನಿ, ನೋಡ್ತಾ ಇರ್ಬೋದು. ಸೊ ಲೈಟ್ ಗೋಲ್ಡನ್ ಕಲರ್ ಬರುತ್ತೆ ಇದು. ಸೊ ಇದಾದಮೇಲೆ ನಾವು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಈ ಚಿಕನ್ 65 ಹೆಸರು ಹೇಗೆ ಬಂತು ಅಂದರೆ, ಹಿಂದಿನ ಕಾಲದಲ್ಲಿ ಜಾಸ್ತಿ ಮಿಲ್ಟ್ರಿ ಹೋಟೆಲ್ಗಳಿರುತ್ತಂತೆ, ಅದರಲ್ಲಿ ಮೆನು ಕಾರ್ಡ್ನಲ್ಲಿ ಚಿಕನ್ 65 ಅಂತ ನಂಬರ್ ಇತ್ತಂತೆ, ಅದಕ್ಕೋಸ್ಕರ ಚಿಕನ್ 65 ಅಂತ ಹೆಸರು ಬಂದಿದೆ. ಅಂದರೆ ಮೆನು ಕಾರ್ಡಲ್ಲಿ 65ನೇ ನಂಬರ್ ರೆಸಿಪಿ ಇದು, ಅದಕ್ಕೋಸ್ಕರ ಚಿಕನ್ 65 ಅಂತ ಬಂದಿದೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಬೇಯಿಸಿ ಇದನ್ನು 1 ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೊತಾ ಇದ್ದೀನಿ. ಇದು ನೋಡಿ, ಇಷ್ಟೇ ನಾನು 300 ಗ್ರಾಮ್ ಆಗೋಷ್ಟು ಮಾಡಿದ್ದೀನಲ್ಲ, ಇಷ್ಟಾಗಿದೆ. ಈಗ ಒಂದು ಫ್ರೈ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸುಮಾರು 3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಚಿಕನ್ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಪೀಸ್ ಹಾಕ್ಕೊತ ಇದ್ದೀನಿ. ನೋಡಿ, ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ, ಇಲ್ಲ ಸಂಡೇ ಸ್ಪೆಷಲ್ ಆಗಿ, ಇಲ್ಲಾಂದರೆ ನಿಮ್ಮ ಮನೇಲಿ ಯಾವುದೇ ರೀತಿ ಚಿಕ್ಕ ಫಂಕ್ಷನ್ ಅದ ಕೂಡ ಮಾಡ್ಕೊಳ್ಬೋದು, ಇಲ್ಲ ಸಂಜೆ ಹೊತ್ತಾದರೂ ಮಾಡ್ಕೊಂಡು ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು, ಇಲ್ಲಾಂದರೆ ನಿಮ್ಮ ಚಿಕನ್ ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ ನಾನ್ ವೆಜ್ ಕೂಡ. ಮತ್ತು ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಇದಕ್ಕೆ ಒಳ್ಳೆ ಫ್ಲೇವರ್ ಸಿಗೋದು. ಇದಕ್ಕೆ ನೋಡಿ, ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಚಿಲ್ಲಿ ಸಾಸ್ ಸಿಕ್ಕಿಲ್ಲ ಅಂದರೆ ಮನೆಯಲ್ಲೇ ಒಣಗಿದ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ನೆನೆ ಹಾಕ್ಬಿಟ್ಟು ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿದ್ರೇ ನಮಗೆ ಬೇಕಾಗಿರುವಂಥ ಒರಿಜಿನಲ್ ಕಲರ್ ಸಿಗುತ್ತೆ. ಮತ್ತು 1-3 ಟೇಬಲ್ಸ್ಪೂನ್ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಸಾಸಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ. ನೋಡಿ, ಈಗ ಫ್ರೈ ಮಾಡಿದ್ಮೇಲೆ ಆ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ, ಅವಾಗ ಹಾಕಿರೋಂಥ ಸಾಸು, ಬೆಳ್ಳುಳ್ಳಿ, ಕರ್ಬೇಸೊಪ್ಪು ಫ್ಲೇವರ್ ಅದೆಲ್ಲ ಚಿಕನ್ಗೆ ಚೆನ್ನಾಗಿ ಇಟ್ಕೊಳುತ್ತೆ, ಅವಾಗ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ತವಾದಲ್ಲಿ ಯಾವುದೇ ರೀತಿ ಮಸಾಲೆ ಇಲ್ಲ, ಎಲ್ಲ ಚಿಕನ್ಗೆ ಅಂದ್ಕೊಂಡಿದೆ. ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ.
ಕೆಲವರು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ತಾರೆ, ಸೊ ಅದೆಲ್ಲ ಟೈಮಲ್ಲೂ ಸಿಗೋದಿಲ್ಲ, ಮತ್ತು ಅವ್ರು ಇರೋ ಜಾಗದಲ್ಲಿ ಕೆಲವೊಂದು ಅಂಗಡಿಗಳು ಸಿಗೋಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಂಬೆಹಣ್ಣು, ಈರುಳ್ಳಿ ಏನೇ ಆಗಲಿ ಕಾಂಬಿನೇಷನ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡೋದಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮನೆಯಲ್ಲೇ ಚಿಕನ್ 65 ಮಾಡೋದಂತ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.